ಅಡ್ವಾನ್ಸ್ ಅಡ್ವಾನ್ಸ್ ಅಂತ ಎಲ್ಲರೂ ಹೇಳ್ತಿದ್ರು, ಬಟ್ ಇದು ಕುರಿನೇ ಅಡ್ವಾನ್ಸ್ ಆಗೋದಣ್ಣ. ನಮಸ್ತೆ ಅಣ್ಣ, ನಮ್ಮ ಹೆಸರು ಅಣ್ಣಪ್ಪ ಅಂತ, ಇವ್ರು ನಮ್ಮ ತಮ್ಮ ಪವನ್ ಅಂತ, ಇವ್ರು ನಮ್ಮ ಅಣ್ಣರು ಮಮದಣ್ಣ ಅಂತ. ಇದು ದಾವಣಗೆರೆ ಮರಿ ಅಣ್ಣ, ಹನುಮಾನ್ ಟಕ್ಕರ್ ಖಾಲಿ ಅಂತ, ಎಲ್ಲರೂ ಇದನ್ನು ಟಕ್ಕರ್ ಅಂತ ಕರೀತಾರೆ. ಅಣ್ಣ, ನಿಮ್ಮ ಟಕ್ಕರ್ ಖಾಲಿನ ಎಲ್ಲಿದ್ದ ತಂದ್ರಣ? ಅಣ್ಣ, ಇದನ್ನು ಗದಗಿದ ತಂದಿದ್ವಿ. ನಾಲ್ಕಲ್ಲಿ ಇಲ್ಲಿ ಶಾಮನೂರಲ್ಲಿ ಟೂರ್ನಮೆಂಟಲ್ಲಿ ಆಡಿತ್ತು. ಅವಾಗ ನೋಡಿ ಮರಿ ಇಷ್ಟ ಆಗಿದ್ದಕ್ಕೆ ಗದಗಿಂದ ಗದಗಿನಲ್ಲಿತ್ತು, ಅವ್ರಿಗೆ ಹೋಗಿ ಕೇಳಿದ್ವಿ. ಫಸ್ಟಿಗೆ ಕೊಡಲ್ಲ ಅಂತ ಹೇಳಿದರು, ಆಮೇಲೆ ಒಂದು 3 ತಿಂಗಳಾದ್ಮೇಲೆ ಕಾಡಿಸಿದ್ದಕ್ಕೆ ಸರಿ ಕೊಡ್ತೀವಿ ಅಂತಂದೇಳಿ ಮಾತು ಬಂದಿದ್ದಕ್ಕೆ 45,000 ಕೊಟ್ಟು ತಗೊಂಬಂದೋಣ. ತಗೊಂಬಂದು ಸ್ವಲ್ಪ ರೆಸ್ಟಿಗೆ ಹಾಕಿದ್ವಿ. ಆಮೇಲೆ ಇಲ್ಲಿ ಕರೂರು ಕಣದಲ್ಲಿ ಹಾಕಿದ್ವಿ. ಅವಾಗ ಫಸ್ಟ್ನೇ ರೌಂಡಿಗೆ ಆಡ್ತು, ಎರಡನೇ ರೌಂಡಿಗೆ ಆಡಲಿಲ್ಲ, ವಾಪಸ್ ಬಂದ್ಬಿಡ್ತು. ಮತ್ತು ಸಾಕು ಇರಲಿ ಅಂತಂದು ರೆಸ್ಟಿಗೆ ಹಾಕಿ ಮತ್ತೆ ಗದಗಿಗೆ ತಗೊಂಡೋಗಿ ಅಲ್ಲಿ ಫಸ್ಟ್ ಮಾಡ್ಕೊಂಬಂದೋಣ. ಅಲ್ಲಿ ಫಸ್ಟ್ ಆಯಿತು. ಅಲ್ಲಿದ್ದ 4 9 ಕಣ ಫಸ್ಟ್ ಆಯ್ತಣ್ಣ. ಅಲ್ಲಿಂದ ಆಮೇಲೆ ಮತ್ತೆ 6 12 ಕಣ ಫಸ್ಟ್ ಆಯ್ತಣ್ಣ, 1 ಕಣ ಸೆಕೆಂಡ್ ಆಯ್ತಣ್ಣ. ಆಮೇಲೆ 8 ಎಲ್ಲೂ ಆಡಿಸಿಲ್ಲಣ್ಣ, ಯಾಕಂದರೆ ಮನೆ ಮಗ ಥರ ಐತೆ, ಮನೆಯಲ್ಲಿ ಎಲ್ಲ ಭಾಳ ಇಷ್ಟ ಆಯ್ತು ನಮ್ಮನೆಗೆಲ್ಲರಿಗೂ, ಹಂಗಾಗಿ ಮನೇಲಿ ಐತಣ್ಣ, ಎಲ್ಲೂ ಆಡಿಸಿಲ್ಲ ನಾವು ಜಾಸ್ತಿ. ಇದನ್ನು ರೆಸ್ಟಲ್ಲಿ ಐತಾನೆ ಫುಲ್. ಅಣ್ಣ, ನಿಮ್ಮ ಮರಿಗೆ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತೀರಿ? ಕಾಳು ಹುಲ್ಲು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ? ಅಣ್ಣ, ಕಾಳು ಹುಲ್ಲು ಅಂತ ಬಂದರೆ 1/2 kg ಕಾಳು ಕೊಡ್ತೀವಿ ಅಣ್ಣ. ಹುಲ್ಲು 1-4 ಪೆಂಡಿ ಹುಲ್ಲು ತಿನ್ನಿಸ್ತೀವಿ ಅಣ್ಣ. ನಾನಂದ್ರೆ ತಿನ್ನಿಸ್ತೀನಿ, ನಮ್ಮ ತಮ್ಮನಾಗ ತಿನ್ನಿಸ್ತಾನೆ. ಇಲ್ಲ, ನಮ್ಮ ಉಬ್ಬು ಅಂತಿದ್ದೀನಿ ಅಣ್ಣ, ಅವನೊಬ್ಬ ಇದ್ದಾನೆ. ಅವನು ಈಗ ಸದ್ಯ ಊರಲ್ಲಿಲ್ಲ, ಬಿಟ್ಟರೆ ವಾಕ್ ಗೀಕೆಲ್ಲ ನಾವೇ ಮಾಡಿಸ್ತೀವಿ ಅಣ್ಣ. ಹುಡುಗರೆಲ್ಲ ಇದ್ದೀವಿ, ನಾವೇ ವಾಕ್ ಎಲ್ಲ ಮಾಡಿಸ್ತೀವಿ. ಡೈಲಿ 1-4 ಕಿಲೋಮೀಟರ್ ವಾಕ್ ಮಾಡಿಸ್ತೀವಿ. ಬಟ್ 6 ಮಾತ್ರ ಕಂಟಿನ್ಯೂಸ್ ರನ್ ಇಟ್ಟಿದ್ವಿ ಅಣ್ಣ. 1-7 ಕಿಲೋಮೀಟರ್ ಅಂತ ರನ್ ಮಾಡಿಸ್ತಾ ಇದ್ವಿ ಮಧ್ಯಾಹ್ನದ ಹೊತ್ತು. ಅದಾದಮೇಲೆ ಹಾಲು ದಿವಸ 4 ಲೀಟ್ರ್ ಹಾಲು ಹಾಕ್ತಿದ್ವಿ ಅಣ್ಣ. ಬೆಳಗ್ಗೆ 4 ಲೀಟ್ರ್, ಸಾಯಂಕಾಲ 2 ಲೀಟ್ರ್ ಹಾಲು ಹಾಕ್ತಿದ್ವಿ ಅಣ್ಣ. ಇವಾಗ ಹಾಲು ಕಮ್ಮಿ ಮಾಡಿದ್ದೀವಿ ಅಣ್ಣ. ಬೇಡ, ಸುಮ್ಮನೆ ಏನು ಕಾಡಿಸ್ತಿಲ್ಲ, ಸುಮ್ಮನೆ ಎದಕ್ಕೆ ಹಾಲು? ಮತ್ತು ಸುಮ್ಮನೆ ದಪ್ಪ ಆಗಿ ಇದು ಆಗ್ಬಾರ್ದು ಅಂತಂದು ಹಾಲು ಹಾಕ್ತಿಲ್ಲ ಅಣ್ಣ. ಅಣ್ಣ, ನೀವು 1/2 kg ಕಾಳು ಅಂದ್ರಲ್ಲ, ಮತ್ತು ಈ ಸೈಜ್ ಬರೋಕ್ಕೆ ಏನು ಕಾರಣ ಅಣ್ಣ? ಹ್ಞೂ, ಏನಿಲ್ಲ ಅಣ್ಣ, ಅದೇ ಹಾಲು ಜಾಸ್ತಿ ಹಾಕ್ತಿದ್ವಿ ಅಣ್ಣ. ಬೆಳಗ್ಗೆ 4 ಲೀಟ್ರ್ ಹಾಲು ಹಾಕ್ತಿದ್ವಿ, 5 ಮೊಟ್ಟೆ ಹಾಕ್ತಿದ್ವಿ ಬೆಳಗ್ಗೆ. ಸಂಜೆ 2 ಲೀಟ್ರ್ ಹಾಲು ಹಾಕ್ತಿದ್ವಿ, 4 ಮೊಟ್ಟೆ ಹಾಕ್ತಿದ್ವಿ ಅಣ್ಣ. ಹಂಗಾಗಿ ಸೈಜ್ ಐತಣ್ಣ. ಎಲ್ಲರೂ ಅಂತಾರೆ 1/2 kg ಕಾಳು ತಿನ್ನಿಸಲ್ಲ, ಜಾಸ್ತಿ ತಿನ್ನಿಸ್ತೀರಿ, ಈ ಸೈಜ್ ಇರೋಕ್ಕೆ ಏನು ಕಾರಣ ಅಂತಂದು ಅಷ್ಟೇ ಅಣ್ಣ. ಮತ್ತು ಬಿಟ್ಟರೆ ಉತ್ತುತ್ತಿ ತಿನ್ನಿಸ್ತಿದ್ವಿ ಅಣ್ಣ. ದಿವಸ ಏನಿಲ್ಲಾಂದ್ರೆ 1-22 ಉತ್ತುತ್ತಿ ತಿನ್ನಿಸಿದ್ವಿ ಅಣ್ಣ, ಬೆಳಗ್ಗೆ ಸಾಯಂಕಾಲ 2 ಹೊತ್ತಿಗೆ ಸೇರಿಸಿ. ಆಮೇಲೆ ಅದೇ ಅಣ್ಣ, ಅಷ್ಟೇ ಅಣ್ಣ. ಮತ್ತಿನ್ನೇನು ಸೈಜ್ ಮಾಡೋಕ್ಕೆ ನಾವೇನು ತಿನ್ನಿಸಿದ್ದಿಲ್ಲ ಅಣ್ಣ, ಅಷ್ಟೇ ತಿನ್ನಿಸಿದ್ವಿ. ಬಟ್ ಜನಗಳು ಮಾತ್ರ ಹಂಗೆ ಅನ್ಕೊಂತಾರೆ, ಏ 1/2 kg ಕಾಳು ತಿನ್ನಿಸಲ್ಲ, ಜಾಸ್ತಿ ತಿನ್ನಿಸ್ತೀರಿ, ಹಂಗೆ ಹಿಂಗೆ ಅಂತಾರೆ. ಬಟ್ ಇರೋದು ಫ್ಯಾಕ್ಟ್ ಅಣ್ಣ, ಅದು ಏನು ಮಾಡೋಕ್ಕಾಗಲ್ಲ, ಅವ್ರು ಹಂಗೆ ಅನ್ಕೊಂಡ್ರೆ ಅಂತಂದು ಕಡಿಮೆ ಅಂತೂ ಮಾಡಿಲ್ಲ. ಅಣ್ಣ, ಇದು ಮನಸ್ತೃಪ್ತಿಯಾಗಿ ಆಡಿರೋ ಕಣ ಅಂದರೆ 1 ಅರಪ್ಮಳ್ಳಿ ಟೂರ್ನಮೆಂಟ್ ಅಣ್ಣ, ಆನಂತರ ಗುತ್ತೂರು ಅಣ್ಣ. ಇವೆರಡೂ ಟೂರ್ನಮೆಂಟಲ್ಲೂ ಫಸ್ಟ್ ಆಗಲ್ಲ, ಇದಿನ್ನೇನು ಆಡಲ್ಲ ಅಂತ ಹೇಳಿದ್ರಣ. ಬಟ್ ಅಲ್ಲೇ ಮಾತ್ರ ಭಾಳ ಚೆನ್ನಾಗಿ ಆಡಿ ಭಾಳ ಕಣ ಮಾಡ್ತಾನೆ. ಅಲ್ಲಿ ಚೆನ್ನಾಗಿ ಕಣ ಆಡಿ ಕಣ ಮಾಡ್ತು. 2-3 ಹೊಡೆದಕ್ಕೆಲ್ಲ ಕುರಿಗಳು ಹೊಡ್ಕೊಂತ ಬಂದು ಕಣ ಮಾಡ್ತಾನೆ. ಅರಪ್ಮಳ್ಳಿ ಮಾತ್ರ ಅದೇ 48 ಹೊಡೆತ ಆಡಿ ಕಣ ಆಗಿದ್ದಾಣ. ಅದರಲ್ಲಿ ಎರಡೂ ಮಾತ್ರ ನನಗೆ ಭಾಳ ಫೇವ್ರೇಟ್ ಅಣ್ಣ. ಕಣದಲ್ಲಿ ಬಿಟ್ಟರೆ ಇನ್ನು ಎಲ್ಲ ಕಣದಲ್ಲೂ ಚೆನ್ನಾಗಿ ಆಡ್ಕೊಂತ ಬಂದೈತಣ. ಕುರಿ ಮೇಲೆ ಅಂತ ಹೆಸರಿಡಂಗಿಲ್ಲ, ತುಂಬ ಚೆನ್ನಾಗಿ ಆಡ್ಕೊಂತ ಬಂದೈತೆ. ಅಣ್ಣ, ಫೈಟಿಂಗ್ ಕುರಿಗಳಿಗೆ ಒಂದು ದಿನಕ್ಕೆ ಎಷ್ಟು ಖರ್ಚು ಬರುತ್ತಣ್ಣ? ಅಣ್ಣ, ಫೈಟಿಂಗ್ ಕುರಿಗಳಿಗೆ ಒಂದು ದಿವಸಕ್ಕೆ ಏನಿಲ್ಲ ಏನಿಲ್ಲ ಅಂದ್ರೂ 400-500 ರೂಪಾಯಿ ಖರ್ಚು ಬರತ್ತಣ್ಣ. 400-500 ರೂಪಾಯಿ ಖರ್ಚು ಬರತ್ತಣ್ಣ. ಹಂಗಂತಂದು ನಾನು ಒಬ್ಬನೇ ಅಲ್ಲಣ, ನಮ್ಮ ತಂದೆಯವರಿಂದ ಅಣ್ಣ ನಾನು ಇರೋದೀಗ. ಯಾಕಂದರೆ ಕುರಿ ಕೊಡಿಸಿದ್ದವರೇ, ಯಾಕಂದರೆ ಹುಡುಗರು ಸಾಹಸ ಮಾಡ್ತೀನಿ ಅಂತಂದು 4 ವರ್ಷದ ಹಿಂದಗಡೆ ಭಾಳ ಅಡ್ಡಾಡ್ತಿದ್ವಿ ಅಣ್ಣ. ಇಲ್ಲಿರ್ತಿದ್ದಿಲ್ಲ ಜಾಸ್ತಿ, ನಾವು ಅಡ್ಡಾಡ್ತಿದ್ವಿ ಅಣ್ಣ. ಮನೆಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಕುರಿ ಕೊಡಿಸಿದ್ರಣ್ಣ, 45,000 ಕೊಡಿಸಿ. ಅದಾದಮೇಲೆ ಅವರೇ ಡೈಲಿ ಖರ್ಚಣ, ನಮ್ಮದೇನು ಖರ್ಚಿಲ್ಲಣ, ಅವರೇ ಖರ್ಚು ನೋಡ್ಕೊಂತಾರೆ. ಈ ಟೂರ್ನಮೆಂಟಿಗೆಲ್ಲ ಹೋಗ್ಬೇಕಂದ್ರೂ ಅವರೇ ಖರ್ಚು ಕೊಡ್ತಾರೆ, ಎಲ್ಲ ಅವರೇ ನೋಡ್ಕೊಂತಾರಣ. ನಮ್ಮದೇನಿಲ್ಲಣ, ಸುಮ್ಮನೆ ಏನು ಮೇಸೋದು ವಾಕ್ ಮಾಡಿಸೋದು ಅಷ್ಟೇ ಅಣ್ಣ ನಮ್ಮ ಕೆಲಸ, ಬೇರೆ ಏನಿಲ್ಲಣ. ಅಣ್ಣ, ಹೊಸದಾಗಿ ಫೈಟಿಂಗ್ ಕುರಿ ಕಟ್ಟ ಹುಡುಗರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅಣ್ಣ, ಹೊಸ್ದ ಕುರಿ ಕಟ್ಟ ಹುಡುಗರಿಗೆ ಹೇಳೋದೇನೆಂದರೆ, ಸುಮ್ಮನೆ 1,00,000 1.5 ಲಕ್ಷ ಕೊಟ್ಟು ಕುರಿ ಥರ ಬದಲಿ
ಯಾವ್ದಾರ ಒಂದು ಕುರಿನ ಕಣ್ಣೆದುರಿಗೆ ನೋಡಿ ಚಾಯ್ಸ್ ಮಾಡಿ ತರ್ಬೇಕಣ. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಷ್ಟು ಕಣ ಮಾಡೈತೆ ಇಷ್ಟು ಕಣ ಮಾಡೈತೆ ಅಂತಂದು ಹೇಳಿ ಕುರಿ ಕೊಡ್ಸೋರು ಇರ್ತಾರಣ. ಅದರಲ್ಲಿ ಯಾರ್ದು ಅವರೇ ಕಮಿಷನ್ ತಿಂತಾರಣ. ತಿಂದು ಸುಮ್ಮನೆ ಕುರಿ ಇಲ್ಲಿ ತಂದಾಗ ಆಡಲ್ಲ ಮಾಡಲ್ಲ. ಈಗ ಮನೆಗೆ ಹುಡುಗರಿಗೂ ಬೇಜಾರಾಗ್ತದೆ, ಯಾಕಂದರೆ ಅವರು ದುಡ್ಡು ಇಂಟ್ರೆಸ್ಟ್ ಹಂಗೆ ತಂದಿರ್ತಾರೆ, ಇಲ್ಲ ಏನಾರು ಸಾಲ ಮಾಡಿ ತಂದಿರ್ತಾರೆ. ತಂದಾಗ ಇಲ್ಲಿ ಆಡಲಿಲ್ಲ ಅಂದರೆ ಭಾಳ ಬೇಜಾರಾಗತ್ತಣ. ಅದಕ್ಕೆ ಹೊಸ ಕಟ್ಟರಿಗೆ ಏನು ಹೇಳ್ತೀವಿ ಅಂದರೆ ಕುರಿನ ಕಣ್ಣದಾಗೆ ನೋಡ್ಬೇಕು, ಕಣ್ಣರೆ ಆಟ ನೋಡಿ ತಗೊಂಬರ್ಬೇಕಣ. ಅವ್ರಿಗೆ ಮನಸ್ಸಿಗೆ ಬಂದರೆ ತರ್ಬೇಕಣ, ಸುಮ್ಮನೆ ಇನ್ನೊಬ್ರಿಗೆ ಕೇಳಿ ಕುರಿ ತರೋದಲ್ಲಣ. ತಂದು ಸುಮ್ಮನೆ ಮೈ ಮೇಲೆ ಹಾಕೊಂಡಂಗತ್ತಣ ದುಡ್ಡು. ನೋಡ್ರಣ ಕಟ್ಟೋದು ಕಟ್ತೀರ, ಸ್ವಲ್ಪ ಚೆನ್ನಾಗಿರೋದೆ ನೋಡಿ ಕುರಿ ತರೋಣ. ಕಣ್ಣದಾಗೆ ಆಡಿ ಆಟ ನೋಡಿ ತರೋಣ. ಫಸ್ಟ್ ಆಫ್ ಆಲ್ ಕುರಿ ಕಟ್ಬೇಕಂದ್ರೆ ಆಟ ನೋಡ್ಬೇಕಣ, ಕಣ್ಣಿದ್ರೆ ಆಡಿದ ಮರಿ ಕೂಡ ತರ್ಬೇಕಣ.